ಯುಗಲ್ಬಂದಿ ಇದು ಜನರದನಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ತಿಕೊಂಡು ಚರ್ಚೆ ಮಾಡ್ತಾ ಇದೀವಿ. ಇವತ್ತು ನಾವು ಎತ್ತಿಕೊಂಡಿರುವಂತದ್ದು ಎಲ್ಲ ಭಾರವನ್ನು ಕೂಡ ಮುಖ್ಯಮಂತ್ರಿ ಮೇಲೆ ಬಿದ್ದಿದೆ. ಮುಖ್ಯಮಂತ್ರಿ ಯಾವ್ಯಾವ ಖಾತೆಗಳನ್ನು ನಿಭಾಯಿಸುತ್ತಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಪ್ಪತ್ತು ಇಪ್ಪತ್ತು ಖಾತೆಗಳು ಮುಖ್ಯಮಂತ್ರಿಯ ಹೆಗಲಿಗೆ ಇದೆ. ಎಷ್ಟು ಮಟ್ಟಿಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ, ಎಷ್ಟು ಮಟ್ಟಿಗೆ ಇದಕ್ಕೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ, ಇದೇ ಇವತ್ತಿನ ಚರ್ಚೆ. ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ಅಶ್ವಥ್ ನಾರಾಯಣ್ ಇದ್ದಾರೆ, ಬಿಎಲ್ ಶಂಕರ್ ಇದ್ದಾರೆ, ಮಂಗಳೂರಿನಿಂದ ಸುರೇಶ್ ಬಲ್ಲಾಳ್, ಮತ್ತು ಶಿವಮೊಗ್ಗದಿಂದ ತಾರಾ ಶ್ರೀನಿವಾಸ್. ಇವೆಲ್ಲರ ಜೊತೆಗೆ ನನ್ನ ಜೊತೆಗೆ ವಿನಾಯಕ ಭಟ್ ಮೂರರು ಕೂಡ ಇದ್ದಾರೆ. ಸಾಕಷ್ಟು ಮಾತಾಡೋಣ. ಯುಗಲ್ಬಂದಿಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಒಂದು ಸರ್ಕಾರ ಅಂದರೆ ಕೇವಲ ಮುಖ್ಯಮಂತ್ರಿ ಅಥವಾ ಕೆಲ ಶಾಸಕರು ಸಚಿವರುಗಳು ಮಾತ್ರವಲ್ಲ, ಅದಕ್ಕೊಂದು ಸಚಿವ ಸಂಪುಟ ಅಂತ ಇರುತ್ತೆ. ಎಲ್ಲದೂ ಸರಿಯಾಗಿದ್ದಂಥ ಸಂದರ್ಭದಲ್ಲಿ, ಎಲ್ಲದೂ ಸಮತೋಲನದಲ್ಲಿದ್ದಂಥ ಸಂದರ್ಭದಲ್ಲಿ ಮಾತ್ರ ಒಂದು ವ್ಯವಸ್ಥೆ ಅನ್ನುವಂಥದ್ದು ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆದರೆ ಈ ಸರ್ಕಾರದಲ್ಲಿ ನೋಡಿ, ಕಾರಣಾಂತರಗಳಿಂದ ಬೇರೆ ಬೇರೆ ಮಂತ್ರಿಗಳು ಈಗಾಗಲೇ ಜಾಗ ಖಾಲಿ ಮಾಡಿದ್ದಾರೆ. ಖಾತೆಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಸೇರ್ಕೊಂಡು ಮುಖ್ಯಮಂತ್ರಿಯ ಬಳಿ ಇರುವಂಥ ಒಟ್ಟು ಖಾತೆಗಳ ಸಂಖ್ಯೆ 20. 20 ಖಾತೆಗಳನ್ನು ಮುಖ್ಯಮಂತ್ರಿ ಹೇಗೆ ನಿಭಾಯಿಸುತ್ತಾರೆ? ಅದೇ ಈಗ ವಿಶೇಷ ಕಾರ್ಯಕ್ರಮ. ಅಯ್ಯೋ ಭಾರ. ಬನ್ನಿ, ಇದರ ಬಗ್ಗೆ ಮಾತಾಡೋಣ. ಅಶ್ವಥ್ ನಾರಾಯಣ್ ನಮ್ಮ ಜೊತೆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಬಿಜೆಪಿ ಮುಖಂಡರು. ಬಿಎಲ್ ಶಂಕರ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, ಕಾಂಗ್ರೆಸ್ ಮುಖಂಡರು. ಮಂಗಳೂರಿನಿಂದ ಸುರೇಶ್ ಬಲ್ಲಾಳ್ ಇರ್ತಾರೆ, ಮುಡ ಮಾಜಿ ಅಧ್ಯಕ್ಷರು. ಶಿವಮೊಗ್ಗದಿಂದ ತಾರಾ ಶ್ರೀನಿವಾಸ್ ನಮ್ಮ ಜೊತೆಗಿದ್ದಾರೆ, ಸಮಾಜವಾದಿ ಪಕ್ಷದ ಮುಖಂಡರು. ನಾಲ್ವರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು, ಯಾಕೆ ಇಂಥ ಸ್ಥಿತಿ ಬಂತು? 20-20 ಖಾತೆಗಳನ್ನು ಮುಖ್ಯಮಂತ್ರಿ ಹೇಗೆ ನಿಭಾಯಿಸ್ತಾರೆ, ಅದರ ವಿವರಗಳೇನು? ಬನ್ನಿ ನೋಡೋಣ. ಸರ್ಕಾರದಲ್ಲಿ ಈಗ ಸಚಿವರೇ ಇಲ್ಲ, ಇದ್ದ ಬದ್ದ ಕೆಲಸವೆಲ್ಲ ಸಿಎಂ ಹೆಗಲಿಗೆ. ಮುಖ್ಯಮಂತ್ರಿ ಒಬ್ಬರಿಗೆ 20 ಖಾತೆಗಳ ಹೊರೆ. ಇದು ಸದ್ಯಕ್ಕೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಯ ಪರಿಸ್ಥಿತಿ. ಸಿಎಂ ಆದಾಗಲೇ ಪಕ್ಷದೊಳಗಿನ ಭಿನ್ನಮತ ಅಸಮಾಧಾನಗಳಿಂದ ಕೆಲವು ಖಾತೆಗಳು ಖಾಲಿ ಬಿದ್ದಿದ್ದವು. ಸಚಿವ ಸ್ಥಾನ ಕೈತಪ್ಪಿದವರು ಸ್ಫೋಟಿಸಿ ಬಿಟ್ಟರೆ ಏನು ಗತಿ ಅನ್ನೋ ಭಯಕ್ಕೆ ಬಿದ್ದು ಕ್ಯಾಬಿನೆಟ್ ವಿಸ್ತರಣೆಯನ್ನ ಹಾಗೆಯೇ ಪೆಂಡಿಂಗ್ ಇಡಲಾಗಿತ್ತು. ಅದಾದ ಮೇಲೆ ಮೂರು ಸಚಿವರು ಪೊಲೀಸ್ ಇಡಿ ನೋಡಿ ಕ್ಯಾಬಿನೆಟ್ನಲ್ಲಿ ಮತ್ತೆ ಮೂರು ಸ್ಥಾನ ಖಾಲಿಯಾಯಿತು. ವಿಎಸ್ ಆಚಾರ್ಯ ಅವರ ಅಕಾಲಿಕ ನಿಧನದಿಂದಾಗಿ ಇನ್ನೆರಡು ಖಾತೆಗಳ ಹೊಣೆಯು ಸದಾನಂದ ಗೌಡರ ಹೆಗಲಿಗೇರಿದೆ. ಈಗ ಸಿಎಂ ಒಬ್ಬರೇ ಒಟ್ಟು 20 ಖಾತೆಗಳ ಹೊಣೆ ಹೊತ್ತುಕೊಂಡಿದ್ದಾರೆ. ಸಿಎಂ ಸದಾನಂದ ಗೌಡ ಈ ಮೊದಲು ತಮ್ಮ ಬಳಿ ಹಣಕಾಸು, ಗಣಿ ಮತ್ತು ಭೂವಿಜ್ಞಾನ, ಮೂಲಸೌಕರ್ಯ ಅಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ, ಸಚಿವ ಸಂಪುಟ ವ್ಯವಹಾರಗಳು, ಗುಪ್ತಚರ ಇಲಾಖೆ, ಡಿಪಿಎಆರ್ ಖಾತೆಗಳನ್ನು ಸಿಎಂ ಹೊಂದಿದ್ರು. ನಂತರ ರೆಡ್ಡಿ ಸಹೋದರರು ಹಾಗೂ ಶ್ರೀರಾಮಲು ರಾಜೀನಾಮೆಯಿಂದ ತೆರವಾದ ಕಂದಾಯ, ಪ್ರವಾಸೋದ್ಯಮ ಹಾಗೂ ಆರೋಗ್ಯ ಇಲಾಖೆ ಸಿಎಂ ಹೆಗಲಿಗೆ ಬಂದವು. ಆನಂತರ ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಿಎಂ ವಹಿಸಿಕೊಂಡ್ರೆ, ಪಕ್ಷೇತರರ ರಾಜೀನಾಮೆಯಿಂದ ತೆರವಾದ ಕೃಷಿ ಮಾರುಕಟ್ಟೆ ಹಾಗೂ ಕ್ರೀಡಾ ಇಲಾಖೆ ಮತ್ತು ಇತ್ತೀಚೆಗೆ ಮೂವರು ಸಚಿವರ ರಾಜೀನಾಮೆಯಿಂದ ತೆರವಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಹಕಾರ ಹಾಗೂ ಬಂದರು ಇಲಾಖೆ ಸಿಎಂ ವಹಿಸಿಕೊಂಡ್ರು. ಆಚಾರ್ಯ ನಿಧನದಿಂದಾಗಿ ಉನ್ನತ ಶಿಕ್ಷಣ ಮತ್ತು ಯೋಜನೆ, ಐಟಿ ಮತ್ತು ಬಿಟಿ ಖಾತೆ ಹೊಣೆಯು ಸಿಎಂ ಹೆಗಲಿಗೇರಿದೆ. ಈ ಒತ್ತಡದ ಅರಿವು ಸಿಎಂಗೆ ಇದೆ. ತಮ್ಮ ಮೇಲೆ ಹೆಚ್ಚುತ್ತಿರುವ ಕಾರ್ಯಭಾರದ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತಂದು ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಮಾಡುವುದಾಗಿ ಸದಾನಂದ ಗೌಡರು ಹೇಳಿದ್ದಾರೆ. ಇವತ್ತು 10-18-19 ಖಾತೆಗಳನ್ನು ನಿಭಾಯಿಸುವಂಥದ್ದು, ಜೊತೆಯಲ್ಲಿ ಮುಖ್ಯಮಂತ್ರಿಯಾಗಿ ನಾನು ಎಲ್ಲವನ್ನು ನಿಭಾಯಿಸುವಂಥದ್ದು, ಇದನ್ನು ಸ್ವಲ್ಪ ಭಾರವನ್ನು ಕಡಿಮೆ ಮಾಡಿಕೊಂಡ್ರೆ ನನ್ನ ಕೆಲಸವು ಯಶಸ್ವಿ ಆಗ್ತದೆ ಅಂತ ಹೇಳೋದು ನನ್ನ ಮನಸ್ಸಲ್ಲಿದೆ. ನಾನು ಒಂದೆರಡು ಮೂರು ದಿನದಲ್ಲಿ ಹಿರಿಯರ ಜೊತೆ ಸಮಾಲೋಚನೆ ಮಾಡಲಿಕ್ಕಿದ್ದೇನೆ. ಮಾಡಿ ಆದಷ್ಟು ಶೀಘ್ರ ಒಂದು ಸಂಪುಟ ವಿಸ್ತರಣೆ ಮಾಡಿದರೆ ಒಳ್ಳೆಯದಾಗುತ್ತೆ. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರು ಫೆಬ್ರವರಿ 25 ರಿಂದ ಮಾರ್ಚ್ 2 ರ ಒಳಗೆ ಕ್ಯಾಬಿನೆಟ್ ವಿಸ್ತರಣೆ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಹೆಚ್ಚು ಕಡಿಮೆ ಅದನ್ನು ಕೂಡ ಇಷ್ಟರೊಳಗೆ ಒಂದು ರೂಪಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಷ್ಟರೊಳಗೆ ಇನ್ನೊಂದು ವಾರ ಈ ಸಂದರ್ಭದಲ್ಲಿ ಅದು ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಚಿಂತನೆ ಶಿಬಿರ ಅಥವಾ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇದೆರಡು ಮಧ್ಯದೇ ಆದರೂ ಆಗಬಹುದು. ಒಟ್ಟಾರೆ ಬಜೆಟ್ ಮಂಡನೆಗೂ ಮೊದಲು ಸಿಎಂ ಹೆಗಲ ಮೇಲಿನ ಭಾರ ಇಳಿಸುವ ಸೂಚನೆ ಸಿಕ್ಕುತ್ತಿದೆ. ಆದರೆ ಈಗಲೂ ಕೂಡ ಪಕ್ಕಾ ಡೇಟ್ ಫಿಕ್ಸ್ ಆಗಿಲ್ಲ. ಒಬ್ಬರೇ ಇಷ್ಟೊಂದು ಖಾತೆ ನಿರ್ವಹಿಸಿದ್ರೆ ಆಗುವ ತೊಂದರೆ, ವಿಳಂಬ, ಕರ್ತವ್ಯ ಲೋಪಗಳು, ಪೆಂಡಿಂಗ್ ಬೀಳುವ ಫೈಲ್ಗಳು, ಕುಂಠಿತಗೊಳ್ಳುವ ಆಡಳಿತ, ಇದಕ್ಕೆಲ್ಲ ಯಾರು ಹೊಣೆ ಅನ್ನೋದಕ್ಕೆ ಬಿಜೆಪಿ ನಾಯಕರು ಮೌನದ ಮುಖವಾಡ ಧರಿಸುತ್ತಿದ್ದಾರೆ. ಸಿಎಂ ಒನ್ ಮ್ಯಾನ್ ಆರ್ಮಿಯಾಗಿ ಹೋರಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇಷ್ಟೊಂದು ಖಾತೆಗಳನ್ನು ಸಿಎಂ ಒಬ್ಬರೇ ಹೊತ್ತಿರೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ನೋಡೋಣ. ಬನ್ನಿ, ಅಧಿಕಾರ ಸ್ವೀಕರಿಸಿದಾಗ ಒಂದು ಮಾತು ಹೇಳಿದರು. ಕ್ರಿಕೆಟಿಗೆ ತಗೊಂಡು ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು. ಕ್ಯಾಪ್ಟನು ಚೆನ್ನಾಗಿರಬೇಕು, ಬೌಲರು ಚೆನ್ನಾಗಿರಬೇಕು, ಫೀಲ್ಡರು ಚೆನ್ನಾಗಿರ್ಬೇಕು, ಕೀಪರು ಇರಬೇಕಾದ್ರು, ಹಾಗಾದ್ರೆ ಮಾತ್ರ ನಾವು
ಒಳ್ಳೆ ಟೀಮ್ ಮಾಡಿ ನಾವು ಕೆಲಸ ಮಾಡಕ್ಕೆ ಸಾಧ್ಯ ಅಂತ ಇಲ್ಲಿ ಇವರು ಕ್ಯಾಪ್ಟನ್ ಒಬ್ಬರೇ ಇರೋದು ಇವರಿಗೆ ಕೀಪರು ಇಲ್ಲ ಒಳ್ಳೆ ಬೌಲರ್ಗಳು ಇಲ್ಲ ಒಂದು ಮೂರು ನಾಲ್ಕು ಜನ ಫೀಲ್ಡರ್ಸ್ಗಳು ಮಡಿಕೊಂಡು ಯಾವುದೇ ರೀತಿನ ಟೀಮ್ನ ಮುನ್ನಡೆಸೋಕ್ಕೆ ಸಾಧ್ಯ ಆಗಲ್ಲ ಇವರು ಒಳಗಡೆ ಇರೋ ಬಿ ಜೆ ಪಿ ಒಳಗಡೆ ಇರೋದಂಥ ಒಂದು ಇಕ್ಕಟ್ಟುಗಳಿಂದ ಜನರು ಸಫರ್ ಆಗ್ತಾ ಇದ್ದಾರೆ ಸೊ ಫಸ್ಟು ಅವ್ರ ಪಾರ್ಟಿ ಒಳಗಡೆ ಏನೇನು ಡಿಫ್ರೆನ್ಸಸ್ ಇದೆಯೋ ಅದನ್ನು ಅವರು ಅದನ್ನು ಅವ್ರ ಪೊಲಿಟಿಕ್ಸ್ ಗೌರ್ಮೆಂಟ್ ಒಳಗಡೆ ತರಬಾರ್ದು ಸೊ ಅದೇನಿದ್ರು ಅವ್ರ ಒಳಗಡೆನೇ ಅದನ್ನು ಆದಷ್ಟು ಬೇಗ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಗೌರ್ಮೆಂಟಲ್ಲಿ ಏನಿದೆಯೋ ಅದು ಆದಷ್ಟು ಬೇಗ ಎಷ್ಟು ಮಿನಿಸ್ಟರ್ ವೇಕೆನ್ಸಿಸ್ ಇದೆಯೋ ಅದನ್ನೆಲ್ಲ ಅವ್ರು ಫಿಲ್ ಅಪ್ ಮಾಡಿಕೊಂಡು ಪೀಪಲ್ ಶುಡ್ ನಾಟ್ ಸಫರ್ ಖಾತೆ ಹಂಚಿದೆ ಅವರೊಳಗೆ ಜಗಳಾಗುತ್ತೆ ಅವರೊಳಗಡೆ ಖಾತೆಗೋಸ್ಕರ ಇದಾಗುತ್ತೆ ಅಂತೇಳಿ ಅವರೇ ಖಾತೆ ಇಟ್ಕೊಂಡಿರ್ಬೋದು ಬಹುಶಃ ಸಂಪುಟ ಇದು ಮಾಡ್ಬೋದು ಎಲ್ಲರ ಖಾತೆ ಹಂಚ್ಬೋದು ಅಂತ ನಮಗೆ ಯಾವುದೇ ಪಬ್ಲಿಕ್ಸ್ಗೆ ಯಾವುದೇ ತೊಂದರೆ ಪ್ರಯೋಜನ ಆಗಲ್ಲ ಅದರಿಂದ ಅದು ಯಾವುದೇ ಕಡತಗಳು ವಿಲೇವರಿ ಆಗಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಎಲ್ಲ ಪ್ರಾಬ್ಲಮ್ ಸೇಮ್ ಹತ್ರ ಹೋಗಕ್ಕಾಗಲ್ಲ ಅದಕ್ಕಾಗಿ ತಾವು ಡಿಸ್ಟ್ರಿಬ್ಯೂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಪ್ರಮುಖ ಖಾತೆಗಳನ್ನು ತಾವು ಇಟ್ಕೊಂಡ್ಬಿಟ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ಅದಕ್ಕೆ ಖಾತೆಯನ್ನು ಹಂಚಬೇಕು ಇವತ್ತು ಸಿ ಎಮ್ ಅಂತವರು 20 ಖಾತೆ ಇಟ್ಕೊಂಡು ಯಾವುದ್ಯಾವುದ್ರ ಬಗ್ಗೆ ಯಾವತ್ತು ಗಮನ ಕೊಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಯಾವುದು ಈಡೇರಿಸ್ತಾ ಇಲ್ಲ ಸರ್ಕಾರ ಜನಗಳ ಆಸೆ ಯಾವುದು ಈಡೇರಿಸ್ತಾ ಇಲ್ಲ ಮತ್ತು ಈ ನರ್ಸುಗಳು ತಾಯಂದ್ರೆ ಇವತ್ತು 8 ದಿನ ಇವರು ಒಂದು ಪ್ರತಿಭಟನೆ ಕುಂತಿದ್ರು ಅದಕ್ಕೆ ಸಂಬಂಧಪಟ್ಟ ಸಚಿವರೇ ಇಲ್ಲ ಅದಕ್ಕೆ ಅಟ್ಲೀಸ್ಟು ಇಮಿಡಿಯೇಟು ನಮ್ಮ ಕರ್ನಾಟಕ ಜನತೆ ಮೇಲೆ ಸಿ ಎಮ್ ಅವ್ರಿಗೆ ಏನಾದರೂ ಒಂಚೂರಾದರೂ ಕಾಳಜಿ ಇದ್ದರೆ ಇಮಿಡಿಯೇಟ್ ಬಂದು ಹೆಣ್ಮಕ್ಳು ನೋಡಬೇಕಾಯಿತು ಸರ್ಕಾರ ಪೂರ್ತಿ ವಿಫಲ ಆಗಿದೆ ಸದಾನಂದ ಗೌಡರು 20 ಖಾತೆನ ಇಟ್ಕೊಂಡು ರಾರಾಜಿಸ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಸರ್ಕಾರ ಸಾಧನೆಗಳು ಯಾವುದು ನಡೀತಾ ಇಲ್ಲ ಈಗ 20 ಖಾತೆ ಸಿ ಎಮ್ನಿಂದ ಗಮನ ಕೊಡೋಕ್ಕಾಗಲ್ಲ ಹೀಗಾಗಿ ಎಲ್ಲ ಕೆಲಸಗಳು ಪೆಂಡಿಂಗ್ ಆಗುತ್ತಿದೆ ಇದರಿಂದ ಜನರಿಗೆ ಭಾಳ ತೊಂದರೆಗಳು ಕಾಣುತ್ತವೆ ಯಾವುದೇ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋಕೆ ಹೋದರೆ ಇನ್ನೊಂದು ಕ್ಷೇತ್ರ ಹಾಳಾಗುತ್ತೆ ಸೊ ಇದನ್ನೆಲ್ಲ ಗಮನಕ್ಕೆ ತಗೊಂಡು ಸೂಕ್ತ ಪರಿಹಾರ ಕೊಡಬೇಕು ಇದರಿಂದ ಅವ್ರಿಗೇನೂ ಆಗಲ್ಲ ಜನತೆಗೆ ನಷ್ಟ ಆಗುತ್ತೆ ಎಲ್ಲ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಹಿಂದುಳಿದ್ರೆ ಅದು ಒಂದು ನಮ್ಮ ರಾಜ್ಯದ ಪ್ರಗತಿಯಲ್ಲಿ ಕುಂಠಿತ ಆಗುತ್ತೆ ಖ್ಯಾತೆ ಬಗ್ಗೆ ಎಲ್ಲ ಎಮ್ ಎಲ್ ಎಗೆ ಆಯಿತು ಅವರು ಮಿನಿಸ್ಟರ್ಶಿಪ್ ಕೊಟ್ಟು ಆ ಖ್ಯಾತನ ನಿಭಾಯಿಸೋದ್ರಿಂದ ಕರ್ನಾಟಕ ಆದಷ್ಟು ಬೇಗ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೀಗಿತ್ತಂದರೆ ಇನ್ನೂ ಒಂದು ವರ್ಷ ಇದ್ರೂ ಕರ್ನಾಟಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ಟು ಇಷ್ಟೊಂದು ಪೋಸ್ಟ್ಗಳನ್ನ ಮಾಡಿಕೊಂಡು ಅವರು ಇಷ್ಟೊಂದು ತಲೆ ಬಿಸಿ ಮಾಡಿಕೊಂಡು ಇಷ್ಟು ರಿಸ್ಕ್ ತಗೊಂಡು ಮಾಡೋದು ತುಂಬ ಕಷ್ಟ ಆಗಿದೆ ಆದ್ದರಿಂದ ಅವರು ರಿಯಲಾಗಿ ಖಂಡಿತ ಅದನ್ನು ಪೋಸ್ಟ್ನ ಯಾರಿಗೆ ಎಷ್ಟು ಭಾರ ಕಮ್ಮಿ ಮಾಡ್ಕೋಬೇಕು ಎಷ್ಟು ಜವಾಬ್ದಾರಿಯಿಂದ ಆ ಪೋಸ್ಟನ್ನು ನಿರ್ವಹಿಸುವಂಥ ವ್ಯಕ್ತಿಗೆ ಕೊಡಬೇಕು ಇರೋದೊಂದು ವರ್ಷದಲ್ಲಿ ಇವರು ಏನಾದರೂ ಒಳ್ಳೆಯದನ್ನು ಮಾಡೋ ಅಂಥದ್ದಿದ್ದರೆ ಇವಾಗ ಜನಗಳಿಗೆ ಕೊಟ್ಟು ಮಾಡಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಜನಸಾಮಾನ್ಯರಿಗೆ ತುಂಬ ತೊಂದರೆ 20 ಖಾತೆ ನಿಭಾಯಿಸೋದು ಅವರೊಬ್ಬರಿಂದ ಸಾಧ್ಯವಾಗದೆ ಇರೋದ್ರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ ಇದು ಇನ್ ಟೈಮ್ ಸರಿಯಾಗಿ ಕೆಲವು ಕೆಲಸಗಳಾಗೋದಿಲ್ಲ ಕೆಲವರು ತೊಂದರೆಗಳನ್ನು ನಿಭಾಯಿಸೋಕ್ಕೂ ಆಗೋದಿಲ್ಲ ಯಾವ್ದು ಕೇಳಿದ್ರು ಪೋಸ್ಟ್ ಮಾಡ್ತಾನೆ ಇರ್ತಾರೆ ಇವರೇ 20 ಖಾತೆನ ಇಟ್ಕೊಂಡು ಒಂದು ಕಡೆನೂ ಸರಿಯಾಗಿ ಗಮನ ಕೊಡದೆ ಹೋದರೆ ರಾಜ್ಯ ಸರ್ಕಾರ ಸರಿಯಾಗಿ ನಡೆಸ್ಕೊಂಡು ಹೋದಂಗೆ ಆಗಲ್ಲ ಅದು ಇವರೊಬ್ಬರ ಇಟ್ಕೊಂಡ್ರೆ ಏನು ಕೆಲಸನೂ ಆಗೋದಿಲ್ಲ ಎಲ್ಲರೂ ಒಬ್ಬರ ಎಲ್ಲ ಕಡೆನೂ ಸುತ್ತಾಡೋದಕ್ಕೂ ಆಗೋದಿಲ್ಲ ಎಲ್ಲ ಜವಾಬ್ದಾರಿನ ಹೊರೋಕ್ಕೂ ಆಗೋದಿಲ್ಲ ಎಲ್ಲರಿಗೂ ಹಂಚಿದ್ರೆ ಎಲ್ಲ ಕೆಲಸಗಳನ್ನ ಸರಿಯಾಗಿ ಮಾಡಬಹುದು ಈ ರೀತಿ ಇವರು ಎಲ್ಲ 20 ಸಚಿವರ ಸ್ಥಾನಗಳನ್ನು ಖಾತೆಗಳನ್ನು ಅವರೇ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಯಾವುದೇ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇಲ್ಲ ಈ ಒಂದು ಸರ್ಕಾರ ಭ್ರಷ್ಟದಲ್ಲಿ ತುಂಬಿ ತುಳ್ಕಾಡ್ತಾ ಇದೆ